ಕೊರೋನಾ ಎಂಬ ಮಹಾಮಾರಿ ವೈರಸ್ ಇಡೀ ವಿಶ್ವವನ್ನ ಗಡುಗಡ ನಡುಗಿಸಿಬಿಟ್ಟಿದೆ. ಈ ವೈರಸ್ ಪ್ರಭಾವ ಬಡವ ಶ್ರೀಮಂತರನ್ನದೇ ಎಲ್ಲರ ಮೇಲೂ ಬೀರಿದೆ. ಆದರೆ ಇದು ಹೆಚ್ಚು ಪರಿಣಾಮ ಬೀರಿದ್ದು ಕೂಲಿ ಕಾರ್ಮಿಕರ ಮೇಲೆ ಹಾಗೂ ದುಡಿದು ತಿನ್ನುವ ಬಡ ಕುಟುಂಬಗಳ ಮೇಲೆ. ಹಾಗಾಗಿ ಜನಪ್ರತಿನಿಧಿಗಳು ಉಳ್ಳವರು ಬಡವರಿಗೆ ಅಕ್ಕಿ ಸಾಮಾನು ಸರಂಜಾಮು ನೀಡಿ ಸಹಾಯವನ್ನು ಚಾಚುತ್ತಿದ್ದಾರೆ. ಕೆಲವರು ನಿಸ್ವಾರ್ಥ ಮನೋಭಾವನೆಯಿಂದ ಸಹಾಯ ಮಾಡಿದರೆ ಇನ್ನು ಕೆಲವರು ತಮ್ಮ ಪ್ರಚಾರಕ್ಕೆ ಇದನ್ನು ಬಳಸಿಕೊಂಡಿದ್ದಾರೆ. ಇದಕ್ಕೆ ಬೆಳ್ತಂಗಡಿ ತಾಲೂಕಿನ ಹಳ್ಳಿಯೊಂದರಲ್ಲಿ ನಡೆದ ಘಟನೆಯೇ ಸಾಕ್ಷಿ. ಹೌದು, ಇಲ್ಲೊಬ್ಬ ಕಾರ್ಯಕರ್ತ ಲಾಕ್ಡೌನ್ನಿಂದ ಸಮಸ್ಯೆಗೆ ಒಳಗಾದ ಕಾರ್ಮಿಕರಿಗೆ ಹಾಗೂ ಕೂಲಿ ನಾಲಿ ಮಾಡಿಕೊಂಡು ಜೀವನ ನಡೆಸಿದ್ದ ಬೆಳ್ತಂಗಡಿ ತಾಲೂಕಿನ ಬಡ ಕುಟುಂಬಗಳಿಗೆ ಅಕ್ಕಿ ಚೀಲ ವಿತರಿಸಲಿಕ್ಕೆ ಹೋಗಿದ್ನೋ ಅಥವಾ ತನ್ನ ಪಕ್ಷದ ಮತ ಪ್ರಚಾರಕ್ಕಾಗಿ ಹೋಗಿದ್ದಾನೋ ಅನ್ನೋ ಅನುಮಾನ ಕಾಡತೊಡಗಿದೆ. ಇದು ಕಾಂಗ್ರೆಸ್ ಪಕ್ಷದಿಂದ ನೀಡುವ ಸಹಾಯ. ಮಾಜಿ ಶಾಸಕ ವಸಂತ್ ಬಂಗೇರ ಹಾಗೂ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ನೇತೃತ್ವದಿಂದ ಮಾಡುತ್ತಿರುವ ಸಹಾಯ ಅಂತ ಒತ್ತಿ ಒತ್ತಿ ಹೇಳ್ತಿದ್ದಾನೆ. ಈ ತಾಲೂಕಿನ ಅಧ್ಯಕ್ಷ ಕೊರಂಗುಲ್ಲ ಬಡವರಿಗೆ ಅದು ಕಾಂಗ್ರೆಸ್ ಪಕ್ಷ ಈ ಸಂಕಷ್ಟದ ಸಂದರ್ಭ ಲೇಪಲ ಈ ಕಷ್ಟದ ಸಂದರ್ಭ ಲೇಪಲ್ ಒಂಜಿ ಬಡವರನ್ನ ಒಂದು ಸಹಾಯ ಮಾಡಿಕೊಡುವ ಅನ್ನೋದು ಸೂಚನೆ ನಿಮಿತ್ತವಾದ ಬಂಗೇರ್ನ ಹರೀಶ್ ಕುಮಾರ್ನ ಸೂಚನೆ ನಿಮಿತ್ತವಾದ ಕೆಲಸ ಮಾಡ್ತಿಲ್ಲ ತಾಲೂಕಿನ ಕೊರಂಗುಲ್ಲ ಬಡವರಿಗೆ ಅದು ಕಾಂಗ್ರೆಸ್ ಪಕ್ಷ ಈ ಸಂಕಷ್ಟದ ಸಂದರ್ಭ ಅಚ್ಚಾ ಕಾಂಗ್ರೆಸ್ ಪಕ್ಷದ ವತಿಯಿರಿದೆ ಬೆಳ್ತಂಗಡಿ ತಾಲೂಕು ಕಾಂಗ್ರೆಸ್ ಸಮಿತಿಯ ವತಿಯಿರಿದೆ ಜಿಲ್ಲಾ ಕಾಂಗ್ರೆಸ್ ವತಿಯಿರಿದೆ ನಿಕ್ಲೆ ಒಂದು ಕಿಂಚಿತ್ ಎಂಕಲ್ನ ಸಾಕಾರ ಪಕ್ಷದ ಬಂಗೇರ ಕಡಪುಣ್ಣ ಹರೀಶ್ ಕುಮಾರ್ ಕಡಪುಣ್ಣ ಒಂದು ಎಂಕ್ಲ ಬೆಳ್ತಂಗಡಿ ಕಾಂಗ್ರೆಸ್ ತ ಜಿಲ್ಲಾ ಕಾಂಗ್ರೆಸ್ ತ ಮಾತೇರಿ ಸೇರಿದೆ ನಿಕ್ಲೆ ನನ್ನಲ್ಲ ಎಂಕ್ಲು ಸಮಸ್ಯೆ ಪಲ್ನೆ ಇಡೀ ಜಿಲ್ಲೆಯಾದ್ಯಂತ ಎಂಕ್ಲು ಕೊರಂಗುಲ್ಲ